ಸೇಮ್ ಕಾಂಪಿಟೇಟಿವ್ ಎಕ್ಸಾಮ್ ಅದು ಹೆಂಗಿದೆ ಹಂಗೆ ಒಪ್ಕೋಬೇಕು. ನೀವು ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವನು ಇದ್ಯಾಕೆ ಹಿಸ್ಟರಿ ಅನ್ನ ಕೇಳ್ತೀರಾ, ನಾನು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವನು ಇದ್ಯಾಕೆ ಸಂವಿಧಾನ ಕೇಳ್ತೀರಾ ಅನ್ನೋಂಗಿಲ್ಲ. ಹೆಂಗೆ ಕ್ರಿಕೆಟ್ ಆಡಕ್ಕೆ ಹೋದಾಗ ಅಲ್ಲಿ ಏನ್ ರೂಲ್ಸ್ ಇದೆ ಆ ರೂಲ್ಸ್ ಒಪ್ಕೊಂಡು ಆಡ್ತೀವೋ ಎಕ್ಸಾಮ್ ಅಲ್ಲೂ ಅಷ್ಟೇ. ದೇರ್ ಇಸ್ ಸಮ್ ರೂಲ್ಸ್, ಆ ರೂಲ್ಸ್ ಒಪ್ಕೋಬೇಕು, ಆಡ್ತಾ ಇರ್ಬೇಕು. ಇವತ್ತು ನನ್ನ ಟಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೇಮ್ ಆಫ್ ಎಕ್ಸಾಮ್ಸ್ ಅಂತ. ಪರೀಕ್ಷೆಯ ಆಟ, ಪರೀಕ್ಷೆಯ ಆಟದ ವಿಚಾರಕ್ಕೆ ಬಂದಾಗ ನೀವು ಒಂದು ಅರ್ಥ ಮಾಡ್ಕೋಬೇಕು, ಈ ಆಟ ಹಿಂಗಾಗಿದೆ ಅಂತ ಕೇಳಬಾರ್ದು. ಈಗ ನಿಮಗೆ ಗೊತ್ತಿರ್ಬೋದು ಕ್ರಿಕೆಟ್ ನಿಮ್ಮೆಲ್ಲರಿಗೂ ಫೇವ್ರೇಟ್, ಇಷ್ಟ ಇದೆ. ಕ್ರಿಕೆಟ್ ಅಲ್ಲಿ ಎಷ್ಟು ಕೆಟ್ಟ ಕನ್ಫ್ಯೂಷನ್ ಇದೆ ಗೊತ್ತಾ ನಿಮಗೆ? ಕ್ರಿಕೆಟ್ ಅಲ್ಲಿ ಬಾಲ್ ನ ವೆಯ್ಟ್ ಇಷ್ಟೇ ಇರಬೇಕು, ಬಾಲ್ ನ ಸೈಜ್ ಇಷ್ಟೇ ಇರಬೇಕು ಅಂತ ರೂಲ್ಸ್ ಇದೆ. ಆದ್ರೆ ಬ್ಯಾಟ್ ಇನ್ ಸೈಜ್ ರೂಲ್ಸ್ ಇಲ್ಲ, ಬ್ಯಾಟ್ ನ ವೆಯ್ಟ್ ರೂಲ್ಸ್ ಇಲ್ಲ. ನಾನು ಕ್ರಿಕೆಟ್ ಆಡಕ್ ಹೋಗಿ ಅದೇ ನಾನು ಸಣ್ಣದಿದ್ದೀನಿ ಸಣ್ಣ ಬ್ಯಾಟ್ ತಂದಿದ್ದೀನಿ, ಕ್ರಿಸ್ ಗೇಲ್ ಇಷ್ಟೊಂದು ಹನುಮಂತನ್ ಗಲೆ ತಂದಿದಾರಲ್ಲ ಅಂತ ಕೇಳೋದಿಲ್ಲ. ಅವನಿಷ್ಟ ಅದು ಎಷ್ಟೊಂದು ಬ್ಯಾಟ್ ಆಡ ತರ್ಬೋದು. ಅದ್ರ ಜೊತೆಗೆ ಪಿಚ್ ಫಿಕ್ಸ್ ಇರುತ್ತೆ ಇಷ್ಟೇ ಅಂತ ಇರ್ಬೇಕು ಅಂತ. ಆ ಬೌಂಡ್ರಿ ನೋಡ್ಬೇಕು ನೀವು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹಿಂಗಂದ್ರೆ ಸಾಕು ಸಿಕ್ಸ್ ಹೋಗ್ತಾ ಇರ್ತವೆ. ಮೆಲ್ಬೋರ್ನ್ ಸ್ಟೇಡಿಯಂ ಅಲ್ಲಿ ಹಾಕೊಂಡು ಹೊಡೆದ್ರು ಕೂಡ ಕ್ಯಾಚ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಬೌಂಡ್ರಿ ಹೆಂಗ್ ಫಿಕ್ಸ್ ಆಗುತ್ತೆ ಗೊತ್ತಾ ಕ್ರಿಕೆಟ್ ಅಲ್ಲಿ? ಅವನ್ ಎಷ್ಟೊಟ್ಟು ಜಮೀನು ಹೊಂದಿದ್ದಾನೋ ಅದ್ರ ಮೇಲೆ ಡಿಪೆಂಡ್. ಅವಾಗ ನಮ್ಮಂತವ್ರು ಮೆಲ್ಬೋರ್ನ್ ಸಿಕ್ಸ್ ಹೊಡೆಯಕ್ ಹೋದ್ರೆ ಕ್ಯಾಚ್ ಆಗ್ತಾ ಇರ್ತವೆ, ಅಲ್ಲಿ ಕ್ರಿಸ್ ಗೇಲೇ ಬಂದು ಹೊಡಿಬೇಕು. ಅವಾಗ ನಾವು ರೂಲ್ ಚೆಕ್ ಮಾಡೋಕೆ ಏನ್ರಿ ಇದು? ಬಾಲ್ ಗೆ ರೂಲ್ಸ್ ಇದ್ಮೇಲೆ ಬ್ಯಾಟ್ ಗು ಇದೆ ರೂಲ್ಸ್ ಮೇಲೆ, ಪಿಚ್ ಗೆ ರೂಲ್ಸ್ ಇದ್ಮೇಲೆ ಬೌಂಡ್ರಿ ಗು ಇದೆ ರೂಲ್ಸ್ ಮೇಲೆ. ಅದ್ರ ಜೊತೆಗೆ ಬ್ಯಾಟಿಂಗ್ ಮಾಡೋ ಪಕ್ಕದಲ್ಲಿ ಇರ್ತಾವ ಒಂದಿಷ್ಟು ಪೊಸಿಷನ್ಸ್ ಫೀಲ್ಡಿಂಗ್. ಏನ್ ಹೆಸರು ಅದಕ್ಕೆ? ಇಲ್ಲಿ ಬ್ಯಾಟ್ಸ್ಮನ್ ಇದ್ರೆ ಇಲ್ಲಿ ಇಲ್ಲಿ ಇರ್ತಾರೆ, ಏನ ಹೆಸರು ಅದಕ್ಕೆ? ಸ್ಲಿಪ್ ಅಂತ ಹೇಳ್ತೀರಾ, ಸ್ಲಿಪ್ ಒನ್ ಸ್ಲಿಪ್ ಟೂ ಸ್ಲಿಪ್ ತ್ರೀ ಅಂತ. ಅವನಿಗೆ ಕೆಲಸ ಏನು? ಕ್ಯಾಚ್ ಹಿಡಿಬೇಕು ಅಂತ. ಕೊಟ್ಟಿರೋ ಕೆಲಸ ಕ್ಯಾಚ್ ಹಿಡಿಯೋದು, ಹೆಸರಿಟ್ಟಿರೋ ಏನು? ಸ್ಲಿಪ್ ಅಂತ. ಅವನಿಗೆ ಫಾಸ್ಟ್ ಬಂದ್ಕೊಳ್ಳಿ ಬಿಡ್ತಾನೆ, ಬಿಟ್ಕೊಳ್ಳಿ ನೀವೇನ್ ಮಾಡ್ತೀರಾ? ಏ ಕ್ಯಾಚ್ ಬಿಟ್ಬಿಡಿಯಲ್ಲ ಅಂತ. ಅವ್ನು ಹೆಸರಿಟ್ಟಿರೋದೇ ಸ್ಲಿಪ್ ಅಂತ. ಸ್ಲಿಪ್ ಅಂದ್ರೆ ಬಿಡ್ಲೇಬೇಕು, ಕ್ಯಾಚ್ ಹಾಕ್ಬಿಡ್ಬೇಕು. ಅಲ್ಲಿಗೆ ಕ್ರಿಕೆಟ್ ಅಲ್ಲಿ ಮೂರ್ ಫಾಲ್ಟ್ ಕಂಡಿಡ್ರಿ. ಬಾಲ್ಗೆ ಲಿಮಿಟ್ ಇದೆ, ಬ್ಯಾಟ್ಗೆ ಲಿಮಿಟ್ ಇಲ್ಲ, ಪಿಚ್ ಗೆ ಲಿಮಿಟ್ ಇದೆ, ಬೌಂಡ್ರಿಗೆ ಲಿಮಿಟ್ ಇಲ್ಲ. ಸೈಟ್ ಇದ್ದಷ್ಟು ಬೌಂಡ್ರಿ ಹಾಕೊತಾ ಇದ್ದಾರೆ. ಸ್ಲಿಪ್ ಅಂತ ಕೆಟ್ಟ ಕೆಟ್ಟ ಹೆಸರಿಟ್ಕೊಂಡು ಪೊಸಿಷನ್ ಕೊಡ್ತಾ ಇದೀರಾ. ಇಂತ ಆಟಕ್ಕೆ ಹೋಗಿ ನಾನು ಆಡಕ್ ಬಂದಿದ್ದೀನಿ, ಈ ರೂಲ್ಸ್ ಎಲ್ಲ ಚೇಂಜ್ ಮಾಡ್ರಿ ಅಂದ್ರೆ ಮಾಡಲ್ಲ. ದ ಸೇಮ್ ಕಾಂಪಿಟೇಟಿವ್ ಎಕ್ಸಾಮ್ ಅದು ಹೆಂಗಿದೆ ಹಂಗ ಒಪ್ಕೋಬೇಕು. ನೀವು ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವನು ಇದ್ಯಾಕೆ ಹಿಸ್ಟರಿ ಅನ್ನ ಕೇಳ್ತೀರಾ, ನಾನು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವನು ಇದ್ಯಾಕೆ ಸಂವಿಧಾನ ಕೇಳ್ತೀರಾ ಅನ್ನೋಂಗಿಲ್ಲ. ಹೆಂಗೆ ಕ್ರಿಕೆಟ್ ಆಡಕ್ ಹೋದಾಗ ಅಲ್ಲಿ ಏನ್ ರೂಲ್ಸ್ ಇದೆ ಆ ರೂಲ್ಸ್ ಒಪ್ಕೊಂಡು ಆಡ್ತೀವೋ ಎಕ್ಸಾಮ್ ಅಲ್ಲೂ ಅಷ್ಟೇ. ದೇರ್ ಇಸ್ ಸಮ್ ರೂಲ್ಸ್, ಆ ರೂಲ್ಸ್ ಒಪ್ಕೋಬೇಕು, ಆಡ್ತಾ ಇರ್ಬೇಕು. ನಾಟ್ ಓನ್ಲಿ ಕ್ರಿಕೆಟ್, ನೀವು ಚೆಸ್ ಹೋಗ್ರಿ, ಚೆಸ್ ಅಲ್ಲಿ ರಾಜ ಅಂತ ಒಂದು ಗೇಮ್ ಇರುತ್ತೆ, ಪ್ಯಾನ್ ಇರುತ್ತೆ. ರಾಜ ಪ್ಯಾನ್ ಪವರ್ಫುಲ್ ಪ್ಯಾನ್ ಅಂತೀವಿ, ಬಟ್ ಅದೇನು ಮೂಮೆಂಟ್ ಮಾಡಲ್ಲ, ಸುಮ್ಮನೆ ಹಿಂಗಿರುತ್ತೆ. ಯಾರಾದ್ರೂ ಬಂದ್ರೆ ಸೈಡ್ ಸರಿತಾ ಇರುತ್ತೆ. ಬಡದಾಡ ಯಾರು ಅಂದ್ರೆ ಮಾಮೂಲಿ ಪ್ಯಾನ್, ಸೋಲ್ಜರ್ಸ್ ಅಂತೀವಲ್ಲ, ಮುಂದೆ 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 ಹೋಗ್ತಾ ಇರುತ್ತೆ. ಬಟ್ ಒಂದ್ ಅಬ್ಸರ್ವ್ ಮಾಡ್ರಿ, ಸೋಲ್ಜರ್ ಪ್ಯಾನ್ ಏನಾದ್ರೂ ಅರ್ಧ ಕೋರ್ಟ್ ದಾಟ್ಕೊಂತು ಅಂದ್ರೆ ದಟ್ ಬಿಕಮ್ ಪವರ್ಫುಲ್ ಪ್ಯಾನ್ ಇಂದ ಕೋರ್ಟ್, ರಾಜನಿಂದ ಪವರ್ಫುಲ್ ಆಗಿರುತ್ತದ್ದು. ಆತರ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ ಸ್ಟೇಜ್ ದಾಟ್ಕೊಂಡ್ಬಿಟ್ರಿ ಅಂದ್ರೆ ಆಟೋಮೆಟಿಕ್ಲಿ ಯು ಆರ್ ದ ಕಿಂಗ್. ಕಿಂಗ್ ಅನ್ನೋದು ಬೈ ಬರ್ತ್ ಬರುತ್ತೆ, ಅದೆಲ್ಲ ಇಲ್ಲ. ಶೇಕ್ಸ್ಪಿಯರ್ ಒಂದು ಮಾತಿದೆ, ಸಂಬಡಿ ಬಾರ್ನ್ ಗ್ರೇಟ್, ಕೆಲವರು ಹುಟ್ಟುತ್ತಾ ಹುಟ್ಟನೆ ಗ್ರೇಟ್ ಆಗಿರ್ತಾರೆ. ಸಂಬಡಿ ಫಾರ್ ಥ್ರಸ್ಟ್ ಆನ್ ಗ್ರೇಟ್ನೆಸ್, ಅವರಿಗೆ ಗ್ರೇಟ್ನೆಸ್ ಹೊರ ಇದಾಗ ಬರ್ತಾ ಇರತ್ತೆ, ಆಶೀರ್ವಾದವಾಗಿ ಬರ್ತಾ ಇರತ್ತಂತೆ. ಸಂಬಡಿ ಕ್ರಿಯೇಟ್ ದ ಗ್ರೇಟ್ನೆಸ್, ಅವರೇ ಗ್ರೇಟ್ನೆಸ್ ನ ಕ್ರಿಯೇಟ್ ಮಾಡ್ಕೋತಾರೆ. ಈಗ ನೀವು ಎರಡು ಎಕ್ಸಾಂಪಲ್ ತಗೋತೀವಿ, ಶಿವರಾಜ್ ಕುಮಾರ್ ಅಂಡ್ ಎಸ್. ಇಲ್ಲಿ ಫ್ಯಾನ್ಸ್ ಹೋರಾಟ ಗ್ರೇಟ ತಗೋಬಿಡಿ. ನೀವು ಶಿವರಾಜ್ ಕುಮಾರ್ ಒಬ್ಬ ಸ್ಟಾರ್ ಆಗೋದಕ್ಕೆ ಅವರ ಅಪ್ಪನ ಸ್ಟಾರ್ಡಮ್ ಹೆಲ್ಪ್ ಮಾಡುತ್ತೆ, ರಾಜ್ಕುಮಾರ್ ಅವ್ರ ಮಗ ಅಂತ. ಆದ್ರೆ ರಿಷಬ್ ಶೆಟ್ಟಿ ಯಶ್ ಅವರು ಸ್ಕ್ರಾಚ್ ಇಂದ ಬಂದಿರ್ತಾರೆ, ಯಾರು ಬ್ಯಾಕ್ಗ್ರೌಂಡ್ ಇಲ್ಲ. ಧಾರಾವಾಹಿಗಳಲ್ಲಿ ಏನೇನೋ ಮಂಗ ಮಂಗನಿಗೆ ಆಕ್ಟಿಂಗ್ ಮಾಡ್ಕೊಂತ ಆಮೇಲೆ ಹಿಂಗೆ 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 ಬಂದು ಇವತ್ತು ರಾಕಿ ಬಾಯ್ ಅಂತ ಒಂದು ಕಲ್ಮೇಲ್ ಕಾಲಿಟ್ಟಿ ನಿಂತ ಸುತ್ತ ಹೇಳ್ಕೊಂಡ್ ಕೂಡ್ಲೆ ಇಡೀ ದೇಶ ತಿರುಗಿ ನೋಡುತ್ತೆ ಅಂದಾಗ ಶಿವರಾಜ್ ಕುಮಾರ್ ಅವ್ರು ತಿರುಗಿ ನೋಡಿದ್ರು ಸಕ್ಸಸ್ ಇದೆ, ಯಶ್ ಅವ್ರು ತಿರುಗಿ ನೋಡಿದಾಗ ಸಕ್ಸಸ್ ಇದೆ. ಬಟ್ ಯಾರ ಸಕ್ಸಸ್ ಗೆ ಹೆಚ್ಚು ಮರ್ಯಾದೆ ಇದೆ? ಬಿಕಾಸ್ ಯಶ್ ಮಾಡಿದ್ದು ಸೆಲ್ಫ್ ಮೇಡ್ ಸಕ್ಸಸ್, ಶಿವರಾಜ್ ಕುಮಾರ್ ಮಾಡಿದ್ರಲ್ಲಿ ಅರ್ಧ ಸಪೋರ್ಟಿವ್ ಸಕ್ಸಸ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಪರ್ಸನಲ್ ಪವರ್ ಅಂಡ್ ಪೊಸಿಷನಲ್ ಪವರ್ ಅಂತ ಕರಿತೀವಿ. ಒಂದು ಸ್ಥಾನದಿಂದ ಪವರ್ ಬರೋದು ಮತ್ತೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು.
ಕ್ರಿಯೇಟ್ ಮಾಡಿದ ಪವರ್ ಇರುತ್ತಲ್ಲ ತಿರುಗಿ ನೋಡಿದ್ರೆ ಎಲ್ಲರಿಗೂ ಶಾಕ್ ಆಗಂಗಿರುತ್ತೆ, ಅಲ್ಲಾಡಂಗಿರುತ್ತೆ. ಇವ್ ಇಂಡಿಯಾದಲ್ಲೂ ಅಷ್ಟೇ, ಇನ್ನ ಪೊಲಿಟಿಕ್ಸ್ ಅಷ್ಟೇ, ತುಂಬಾ ಕಡೆ ನೋಡ್ಬೋದು ನೀವು. ಯಾರು ಬ್ಯಾಕ್ ಗ್ರೌಂಡ್ ಇಂದ ಅಥವಾ ಆಶೀರ್ವಾದದಿಂದ ಬಂದಿರ್ತಾರೋ ಅವರಿಗಿಂತಲೂ ಸೆಲ್ಫ್ ಮೇಡ್ ಲೀಡರ್ಸ್ ಗಳಿಗೆ ತುಂಬಾ ವ್ಯಾಲ್ಯೂ ಇರುತ್ತೆ. ಇದು ನಾನು ಪೊಲಿಟಿಕ್ಸ್ ಪದ ಬಳಸಿದ್ದಕ್ಕೋಸ್ಕರ ಎರಡು ಮೂರು ಹೆಸರು ತಗೋತೀನಿ, ಬಟ್ ಅದಕ್ಕೂ ಪೊಲಿಟಿಕ್ಸ್ ಲಿಂಕ್ ಮಾಡಬೇಡಿ. ರಾಹುಲ್ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವ್ರ ಲೀಡರ್ಶಿಪ್ ಅಬ್ಸರ್ವ್ ಮಾಡ್ತೀವಿ, ಮೋದಿ ಅವ್ರ ಲೀಡರ್ಶಿಪ್ ಅಬ್ಸರ್ವ್ ಮಾಡ್ತೀವಿ. ರಾಹುಲ್ ಗಾಂಧಿ ಅವ್ರು ಅಷ್ಟೆಲ್ಲ ಭಾರತ್ ಜೋಡ ಯಾತ್ರೆ ಎಲ್ಲ ಮಾಡಿ ತಿಂಗಳಗಟ್ಟಲೆ ನಡೀತಾ ಇದ್ದಾರೆ, ಆದ್ರೂ ಜನ ಅವ್ರನ್ನ ಗುರುತಿಸೋದು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಮಗ ಅವನದೇ ಗುಡ ಅಂತಿರ್ತಾರೆ. ಅದೇ ಮೋದಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅರವಿಂದ್ ಕೇಜ್ರಿವಾಲ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್, ಯು ಡೋಂಟ್ ಬಿಲೀವ್, ಹವಾಯಿ ಸ್ಲಿಪ್ಪರ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ವೆಸ್ಟ್ ಬೆಂಗಾಲ್ ಸಿಎಂ ಫೋಟೋಸ್ ಅಂತ ಅವ್ರು ನೋಡ್ರಿ, ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ವೇರಿಂಗ್ ಹವಾಯಿ ಸ್ಲಿಪ್ಪರ್ಸ್. ಬಟ್ ಅವ್ರು ತಿರುಗಿ ನೋಡಿದ್ರೆ ಸೆಲ್ಫ್ ಮೇಡ್ ಲೈಫ್ ಇದೆ ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಸೆಲ್ಫ್ ಮೇಡ್ ಲೈಫ್ ಇದೆ, ನರೇಂದ್ರ ಮೋದಿ ಸೆಲ್ಫ್ ಮೇಡ್ ಲೈಫ್ ಇದೆ. ಹಾಗಾಗಿ ನಾನು ಹೇಳೋದೇನಂದ್ರೆ, ನಮ್ಮ ಅಪ್ಪ ಅಮ್ಮ ಗ್ರೇಟ್ ಆಗಿ ಹುಟ್ಟದೆ ಇರೋದೇ ನಮ್ಗೆ ಅದೃಷ್ಟ ಅನ್ಕೋಬೇಕು. ಯಾಕೆ ಅಂದ್ರೆ ರಾಹುಲ್ ಗಾಂಧಿ ಎಷ್ಟೇ ಕಷ್ಟಪಟ್ಟು ಅಪ್ಪನ ಆಶೀರ್ವಾದ ಕೂಡ ಅಂದ್ಬಿಟ್ಟಾರೆ, ಆದ್ರೆ ಸೆಲ್ಫ್ ಮೇಡ್ ಮಾಡ್ಕೊಂಡಾಗ ಯಾರು ನಮಗೆ ಕಂಪ್ಲೇಂಟೇ ಮಾಡಲ್ಲ. ನಾವು ಅದಕ್ಕೆ ಮಿಡ್ಲ್ ಕ್ಲಾಸ್ ಇಂಡಿಯನ್ಸ್ ಅಂಡ್ ಲೋಯರ್ ಕ್ಲಾಸ್ ಇಂಡಿಯನ್ಸ್ ಇದೀವಲ್ಲ, ದಿಸ್ ಇಸ್ ಮೈ ಪ್ಲಸ್, ಇದು ನಮ್ಮ ಆಶೀರ್ವಾದ. ನಾವೇನೇ ಕಟ್ಟಿದ್ರು ಅದ್ರ ಕ್ರೆಡಿಟ್ ನಮಗೇ ಸಿಗುತ್ತೆ, ಇನ್ಯಾರಿಂದನೋ ದುಬಾ ಆಗಿ ಬಂತು ಅಂತ ಅನ್ಕೊಳ್ಳಲ್ಲ. ಹಾಗಾಗಿ ನಾವು ನೀವು ಪವರ್ಫುಲ್ ಆಗಿ ರೆಡಿ ಆಗೋಣ.